ಒಂದೆಡೆ ಕೊರೋನಾ ಆತಂಕ ಇನ್ನೊಂದು ಕಡೆ ಬ್ಯಾಂಕ್ ಭಯ ಏನಿದೆ ರಿಯಾಲಿಟಿ ಅಂತ ಬ್ಯಾಂಕ್ಗಳು ದುಂಬಾಲು ಬೀಳ್ತಾ ಇರುವಂತದ್ದು ಮೂರು ತಿಂಗಳು ಇಎಂಐ ಕಟ್ಟಬೇಕಿಲ್ಲ ಅನ್ನೋ ಸುದ್ದಿ ಇದೆ ಸಾಲ ಮಾಡಿದವರು ಇಎಂಐ ಕಟ್ಟಬೇಕಾ ಬೇಡವಾ ಸಾಕಷ್ಟು ಗೊಂದಲ ಇದೆ ಆರ್ಥಿಕ ತಜ್ಞರುಗಳು ಹೇಳ್ತಾ ಇದ್ರು ಏನು ಕನ್ಫ್ಯೂಷನ್ ಇಲ್ಲ ಆರ್‌ಬಿಐ ಕ್ಲಿಯರ್ ಆಗಿ ನಿರ್ದೇಶನ ಕೊಟ್ಟಿದೆ ಮೂರು ತಿಂಗಳವರೆಗೂ ಇದನ್ನ ಇಎಂಐ ಕಟ್ಟಬೇಕು ಅನ್ನೋದು ಇಲ್ಲ ನಿಮಗೆ ಆರ್ಥಿಕ ಸಂಕಷ್ಟ ಇದ್ರೆ ಕಟ್ಟೋದು ಬೇಕಿಲ್ಲ ಬ್ಯಾಂಕ್ಗಳು ಅಷ್ಟರ ಮಟ್ಟಿಗೆ ಏನು ಕನ್ಸೆಷನ್ ಕೊಡುತ್ತೆ ಅಂತ ಮೂರು ತಿಂಗಳ ನಂತರ ಕಟ್ಟಕೋಬಹುದು ಮೂರು ತಿಂಗಳವರೆಗೂ ಕಟ್ಟಬೇಕಾಗಿಲ್ಲ ಅಂತ ಖಾತೆಯಲ್ಲಿ ದುಡ್ಡೇ ಇಲ್ಲದಿದ್ರೆ ಇಎಂಐ ಕಟ್ಟೋದು ಹೇಗೆ ಅನ್ನೋದು ಜನಗಳ ಚಿಂತೆ ಖಾತೆಯಲ್ಲಿ ದುಡ್ಡಿದ್ರೂ ಕೂಡ ಇಎಂಐ ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಬ್ಯಾಂಕ್ಗಳು ಅದನ್ನು ಕೂಡ ನೋಡ್ತಾವಾ ಸೋ ಹೀಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ ಕಾರು ಸಾಲ ಮನೆ ಸಾಲ ಉದ್ಯಮದ ಸಾಲ ಈ ರೀತಿ ಬೇಕಾದಷ್ಟು ಬೇರೆ ಬೇರೆ ತರ ಸಾಲ ಮಾಡ್ಕೊಂಡಿರ್ತೀರಿ ಕ್ರೆಡಿಟ್ ಕಾರ್ಡ್ ಮೇಲೆ ಸಾಲ ತಗೊಂಡಿರ್ತೀರಿ ಅಥವಾ ಬೆಳೆ ಸಾಲ ತಗೊಂಡಿರ್ತೀರಿ ಸಾಲದ ಇಎಂಐ ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಮೂರು ತಿಂಗಳ ಇಎಂಐ ಮನ್ನಾ ಆಗುತ್ತಾ ಅಥವಾ ಆಮೇಲೆ ಕಟ್ಟಬೇಕಾಗುತ್ತಾ ಅದನ್ನ ಮೂರು ತಿಂಗಳ ಕಂತಿನ ಬಡ್ಡಿಯಾದರೂ ಮನ್ನಾ ಆಗುತ್ತಾ ಅಟ್ ಲೀಸ್ಟ್ ಮೂರು ತಿಂಗಳ ಕಂತಿನ ವಸೂಲಿಯನ್ನ ಹ್ಯಾಕ್ ಮಾಡ್ತಾರೆ ಹಾಗಿದ್ರೆ ಹೀಗೆ ಸಾಕಷ್ಟು ಗೊಂದಲ ಇದೆ ಒಟ್ಟಾರೆ ಕೊರೋನಾ ಆತಂಕದಲ್ಲಿ ಇಎಂಐ ಗೊಂದಲ ಕೂಡ ಸೇರಿಕೊಂಡಿದೆ ನಿರ್ದೇಶನದಂತ ಬ್ಯಾಂಕ್ಗಳು ಕ್ರಮ ಕೈಗೊಳ್ಳತಾ ಇದ್ದಾವೆ ಮೂರು ತಿಂಗಳಿಗೆ ಇಎಂಐ ಪಾವತಿಯನ್ನ ಮುಂದೂಡಿಕೆ ಮಾಡಲಾಗಿದೆ ಅಂದ್ರೆ ಪೋಸ್ಟ್‌ಪೋನ್ ಮಾಡಿದಾರ ಅಷ್ಟೇ ಕಟ್ಟಬೇಕಾಗುತ್ತೆ ಆದ್ರೆ ಈ ಇಎಂಐ ಪಾವತಿಯನ್ನ ಕನ್ಸೆಷನ್ ಕೊಡಲಾಗುತ್ತೆ ಮೂರು ತಿಂಗಳ ಮಟ್ಟಿಗೆ ಮುಂದೂಡಿಕೆ ಮಾಡಿದ್ದಾರೆ ಅನಂತರ ಕಟ್ಟಬೇಕಾಗುತ್ತೆ ಮೂರು ತಿಂಗಳು ಆರಾಮಾಗಿದ್ರೆ ಆಮೇಲೆ ಮತ್ತೆ ಕಾದಿದೆ ಕಂಟಕ ಸೋ ನಿಮ್ಮ ಖಾತೆಯಲ್ಲಿ ದುಡ್ಡಿದ್ರೂ ಕೂಡ ನಿಮ್ಮತ್ರ ಸಾಕಷ್ಟು ಹಣ ಇದ್ರೂ ಕೂಡ ಇಎಂಐ ಕಟ್ಟಿಲ್ಲ ಅಂದ್ರೆ ಸಂಕಷ್ಟ ತಪ್ಪಿದಲ್ಲ ಸಾಲಗಾರರಿಗೆ ದುಬಾರಿ ಕೊಡುಗೆ ಆಗುತ್ತೆ ಹುಷಾರ್ ಮೂರು ತಿಂಗಳು ಇಎಂಐ ಮುಂದೂಡಿಕೆ ವಿಚಾರ ಇಎಂಐ ಪೋಸ್ಟ್‌ಪೋನ್ ಆಗಿದೆ ಆದ್ರೆ ಬಡ್ಡಿ ಕಟ್ಟಬೇಕಾಗುತ್ತೆ ಬಡ್ಡಿನ ಏನು ಮನ್ನಾ ಮಾಡಿಲ್ಲ ಸಾಲಗಾರರು ಮೂರು ತಿಂಗಳ ಬಡ್ಡಿಯನ್ನ ಕಟ್ಟಲೇಬೇಕಾಗುತ್ತೆ ನಿಮಗೂ ಕೂಡ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ ನಿಜ ಮೂರು ತಿಂಗಳು ಮುಂದೂಡಲಾಗಿದೆ ಇಎಂಐ ಕಟ್ಟದೇ ಇದ್ರೂ ನಡೆಯುತ್ತೆ ಮೂರು ತಿಂಗಳವರೆಗೆ ಮುಂದೂಡಲಾಗಿದೆ ಅಂತ ಆದ್ರೆ ಅದರಲ್ಲಿ ಮೂರು ತಿಂಗಳು ಆದ್ಮೇಲೆ ಏನು ಹಾಗಾದ್ರೆ ಒಟ್ಟಿಗೆ ಹೊರೆ ಆಗುತ್ತಲ್ವಾ ಎಕನಾಮಿಕ್ ಸ್ಲೋ ಡೌನ್ ಇದ್ರೆ ಆಗ ಏನು ಹೀಗೆ ಸಾಕಷ್ಟು ಗೊಂದಲಗಳು ಇರುತ್ತೆ ಮೂರು ತಿಂಗಳ ನಂತರ ಇದ್ದಕ್ಕಿದ್ದಾಗೆ ಎಲ್ಲಿಂದ ಬರುತ್ತೆ ಆದಾಯ ಎಲ್ಲಿಂದ ಬರುತ್ತೆ ಇಷ್ಟು ದಿವಸ ಮನೇಲಿ ಕೂತ್ಕೊಂಡು ಹೀಗೆ ಸಾಕಷ್ಟು ಗೊಂದಲ ಇರುತ್ತೆ ಜೊತೆಗೆ ಈಗ ದುಡ್ಡಿದ್ರೆ ಅದನ್ನ ಮುಂದಕ್ಕೆ ಬೇಕಾಗುತ್ತೆ ಅಂತ ನಾವು ಸೇವ್ ಮಾಡಿ ಇಟ್ಕೋಬೇಕಾ ಅಥವಾ ಇಎಂಐ ಕಟ್ಟಿಬಿಡಬೇಕಾ ಹೀಗೆಲ್ಲ ಸಾಕಷ್ಟು ಗೊಂದಲಗಳು ಇರುತ್ತೆ ಜನಸಾಮಾನ್ಯರಲ್ಲಿ ಈಗ ಮಾಹಿತಿಯ ಕೊರತೆ ಕೂಡ ಸೇರ್ಕೊಂಡ್ಬಿಟ್ಟಿದೆ ಇದ್ರ ಜೊತೆಗೆ ಹಾಗಾಗಿ ನಿಮ್ಮ ಗೊಂದಲಗಳು ಏನೇ ಇದ್ರೂ ನೀವು ಕೂಡ ನಮ್ಮ ನ್ಯೂಸ್ 18 ಗೆ ಕರೆ ಮಾಡಿ ಪರಿಹರಿಸಿಕೊಳ್ಳಬಹುದು ನಮ್ಮ ಜೊತೆ ಆರ್ಥಿಕ ತಜ್ಞರಾಗಿರ್ತಕ್ಕಂತಹ ರುದ್ರಮೂರ್ತಿ ಅವರು ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ರುದ್ರಮೂರ್ತಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಂ ರುದ್ರಮೂರ್ತಿ ಅವರೇ ಸಾಕಷ್ಟು ಗೊಂದಲ ಇರುತ್ತೆ ಜನಕ್ಕೆ ಈ ಸಂದರ್ಭದಲ್ಲಿ ಒಂಥರ ವಾತಾವರಣ ಹೇಗಿದೆ ಅಂದ್ರೆ ಸರ್ ಏನೇ ಸುದ್ದಿ ಬಂದರೂ ಅದರಲ್ಲಿ ಒಂದಷ್ಟು ಗೊಂದಲ ಕ್ರಿಯೇಟ್ ಆಗುವಂತ ಒಂದ್ ರೀತಿಯ ಏನ್ ಹೇಳೋದು ಸಂಕಟಮಯ ವಾತಾವರಣದಲ್ಲಿ ನಾವಿದ್ದೀವಿ ಹಾಗಾಗಿ ಈ ಕರೋನಾದಂತಹ ಒಂದು ದೊಡ್ಡ ಏನು ಸಂಕಟ ಬಂದು ಒದಗಿರೋದ್ರಿಂದ ಯಾವ ವಿಚಾರನೇ ಬಂದ್ರು ಎಸ್ಪೆಷಲಿ ಈ ದುಡಿಮೆ ಗಳಿಸೋದು ಈ ತರ ಯಾವ ವಿಚಾರನೇ ಬಂದ್ರು ಜನ ಸಾಕಷ್ಟು ಗೊಂದಲಕ್ಕೀಡಾಗ್ತಾ ಇದ್ದಾರೆ ಇಎಂಐ ವಿಚಾರದಲ್ಲೂ ಇಷ್ಟೇ ಕನ್ಫ್ಯೂಷನ್ಸ್ ಇದೆ ಮೊತ್ತ ಮೊದಲನೇದಾಗಿ ಬೇಸಿಕ್ ಇಂದ ನಾವು ಶುರು ಮಾಡೋದಾದ್ರೆ ಇದು ಪೋಸ್ಟ್ಪೋನ್ಮೆಂಟ್ ಅಥವಾ ಮನ್ನಾ ಮಾಡ್ತಾ ಇದ್ದಾರಾ ಅನ್ನೋದನ್ನೇ ಸಾಕಷ್ಟು ಜನ ಕೇಳ್ತಾರೆ ಇದರದ್ದು ಪ್ರೈಮರಿ ಡೀಟೇಲ್ಸ್ ಏನಿದೆ ಸರ್
ನೋಡಿ ಕೊರೋನಾ ವೈರಸ್ಗೂ ಜನಕ್ಕೆ ಇವತ್ತು ಈ ಇಎಂಐ ಗೊಂದಲನೇ ಭಯ ಜಾಸ್ತಿ ಮೂಡಿಸಿದೆ ಅಂತ ಹೇಳ್ತಾ ಇದ್ದೀನಿ ಹಾಗೂ ಅನೇಕ ಜನಕ್ಕೆ ಮಾಹಿತಿಯ ಕೊರತೆ ಇದೆ ಆರ್ಬಿಐ ಗೈಡ್ಲೈನ್ಸ್ ಕ್ಲಿಯರ್ ಕಟ್ ಆಗಿ ಹೇಳುತ್ತೆ ಹಾಗೂ ಯಾವುದೇ ರೀತಿಯಾದ ಗೊಂದಲ ಬೇಡ ಕ್ಲಿಯರ್ ಆಗಿ ಏನು ಹೇಳುತ್ತೆ ಅನ್ನೋದನ್ನ ತಮಗೆ ಸಂಕ್ಷಿಪ್ತವಾಗಿ ಎಲ್ಲರಿಗೂ ಅರ್ಥ ಆಗೋ ತರ ಹೇಳ್ತಾ ಇದ್ದೀನಿ ಮೊದಲನೇದಾಗಿ 1st March 2020 ಅವತ್ತಿಂದ 31st May 2020 ಅಂದ್ರೆ ಮೊದಲನೇ ತಿಂಗಳು 1 ಮಾರ್ಚ್ 2020 ರಿಂದ 31ನೇ ತಾರೀಕು ಮೇ 2020 ವರೆಗೂ ಯಾವುದೇ ರೀತಿಯಾದ ಇಎಂಐ ಪೇಮೆಂಟ್ ಗಳು ಬಂದ್ರೆ ಅದನ್ನ ಮುಂದೂಡಿಕೆ ಮಾಡಲಾಗಿದೆ ಇದಕ್ಕೆ ಆರ್ಬಿಐ ಗೈಡ್ ಲೈನ್ಸ್ ಗಳನ್ನು ಕೊಟ್ಟಿದೆ ಇಲ್ಲಿ ತಾವೇನ್ ತಿಳ್ಕೊಬೇಕು ಅಂದ್ರೆ ಸಾಲ ಮನ್ನಾ ಅಲ್ಲ ಇದು ಬರಿ ಟೈಮ್ ಪೀರಿಯಡ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಇಲ್ಲಿ ನಾವು ಇನ್ನೊಂದು ವಿಚಾರ ಏನು ತಿಳ್ಕೊಬೇಕು ಅಂದ್ರೆ ಯಾವ ಯಾವ ಬ್ಯಾಂಕ್ಗಳು ಇದು ಎಕ್ಸ್ಟೆನ್ಷನ್ ಗೆ ಕವರ್ ಆಗುತ್ತೆ ಅಂತ ತಾವು ಕೇಳೋದಾದ್ರೆ ಎಲ್ಲಾ ಬ್ಯಾಂಕ್ಗಳು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಾಗಿರಬಹುದು ರೀಜನಲ್ ರೂರಲ್ ಬ್ಯಾಂಕ್ಸ್ಗಳಾಗಿರಬಹುದು ಕೋಆಪರೇಟಿವ್ ಬ್ಯಾಂಕ್ಗಳಾಗಿರಬಹುದು ಹಾಗೂ ನೆಬಾರ್ಡ್ ಆಗಿರಬಹುದು ಈ ತರ ಆಮೇಲೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಥವಾ ಎನ್ಬಿಎಫ್ಸಿ ಅಂತ ಕರಿತೀವಿ ಈ ಗೋಲ್ಡ್ ಲೋನ್ ಕೊಟ್ಟಿರುವಂತಹ ಬ್ಯಾಂಕ್ಗಳಾಗಿರಬಹುದು ಇವೆಲ್ಲವೂ ಕೂಡ ಕವರ್ ಆಗುತ್ತೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು ಅಂದ್ರೆ ಎಚ್ಡಿಎಫ್ಸಿ ಬ್ಯಾಂಕ್ ಐಸಿಐಸಿಐ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯುಕೋ ಬ್ಯಾಂಕ್ ಈ ಎಲ್ಲಾ ಬ್ಯಾಂಕ್ಗಳು ಒಂದ್ ಕಡೆ ಆಯ್ತು ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಗೋಲ್ಡ್ ಲೋನ್ ಕಂಪನೀಸ್ಗಳು ಮಣ್ಣಪುರಂ ಫೈನಾನ್ಸ್ ಮುತ್ತೂಡ್ ಫೈನಾನ್ಸ್ ಈ ತರ ಬ್ಯಾಂಕ್ಗಳು ಕವರ್ ಆಗುತ್ತೆ ಹಾಗೂ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಲ್ಲಿ ಇವೆಲ್ಲ ಬರುತ್ತೆ ಜೊತೆಗೆ ಬಜಾಜ್ ಫೈನಾನ್ಸ್ ಸುಂದರಂ ಫೈನಾನ್ಸ್ ಈ ತರ ಎಲ್ಲಾ ಬ್ಯಾಂಕ್ಗಳು ಕೂಡ ಈ 3 ಮಂತ್ಸ್ ಎಕ್ಸ್ಟೆನ್ಷನ್ ಅನ್ನ ಮಾಡಲೇಬೇಕಾಗುತ್ತೆ ಆದ್ರೆ ಈ 3 ಮಂತ್ಸ್ ಗೆ ಬಡ್ಡಿ ಏನ್ ಬರುತ್ತೆ ಅದು ವೈವ್ ಆಫ್ ಆಗ್ತಾ ಇಲ್ಲ ಅಥವಾ ನೀವು ಕಟ್ಟಬೇಕಾಗಿರುವ ಕಂತ ಏನಿದೆ ಸಾಲ ಮನ್ನಾ ಖಂಡಿತವಾಗ್ಲೂ ಆಗ್ತಾ ಇಲ್ಲ ಬರೀ ನಿಮ್ಮ ಸಿಬಿಲ್ ಸ್ಕೋರ್ ಏನಿದೆ ಅದು ಯಾವುದೇ ರೀತಿಯಾದ ಕಡಿತ ಸಿಬಿಲ್ ಸ್ಕೋರ್ ಅಲ್ಲಿ ಆಗೋದಿಲ್ಲ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಖಂಡಿತ ಚಾರ್ಜ್ ಮಾಡಂಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಇಂಟ್ರೆಸ್ಟ್ ಏನಿದೆ ಈ 3 ತಿಂಗಳ ಅವಧಿಗೆ ಖಂಡಿತವಾಗ್ಲೂ ನೀವು ಮುಂದಿನ ದಿನಗಳಲ್ಲಿ ಕಟ್ಟಬೇಕಾಗುತ್ತೆ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಆಗಿರ್ಬೋದು ಲೇಟ್ ಫೀಸ್ ಆಗಿರ್ಬೋದು ಫೈನ್ ಪೆನಾಲ್ಟಿಗಳಾಗಿರ್ಬೋದು ಇದನ್ನ ಕಟ್ಟೋಂಗಿಲ್ಲ ಅಂತ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ತುಂಬಾ ಸಿಂಪಲ್ ಆಗಿ ಜನಕ್ಕೆ ಹೇಳಬೇಕು ನಾನು ಅಂದ್ರೆ ನಿಮ್ಮ ಬಳಿ ಏನಾನ ಇವಾಗ ದುಡ್ಡು ಇದ್ರೆ ದಯವಿಟ್ಟು ಇಎಂಐ ಪೇಮೆಂಟ್ ಗಳನ್ನ ಮಾಡ್ಬಿಡಿ ಮುಂದೂಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ದುಡ್ಡು ಇಲ್ಲದೆ ಹೋದಾಗ ಮಾತ್ರ ಈ ಫೆಸಿಲಿಟಿ ಅನ್ನ ಪಡ್ಕೊಳ್ಳಿ ರೈಟ್ ರುದ್ರಮೂರ್ತಿ ಸರ್ ನಮ್ ಜೊತೆ ಆಶಾ ಅಂತ ಕರೆ ಮಾಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅವ್ರ ಪ್ರಶ್ನೆ ಏನು ಕೇಳೋಣ ನಮಸ್ಕಾರ ಆಶಾ ಅವರೇ ಮಾತನಾಡಿ ರುದ್ರಮೂರ್ತಿ ಅವರು ಇದ್ದಾರೆ ನೇರವಾಗಿ ಅವ್ರಿಗೆ ಪ್ರಶ್ನೆ ಕೇಳಿ ಸರ್ ನಮಸ್ಕಾರ ಸರ್ ಹೇಳಿ ಹೇಳಿ ಆಶಾ ಅವರೇ ನಿಮ್ಮ ಪ್ರಶ್ನೆ ಸ್ವಲ್ಪ ಡಿಲೇ ಇರುತ್ತೆ 1 ಆರ್ 2 ಸೆಕೆಂಡ್ಸ್ ಡಿಲೇ ಇರುತ್ತೆ ನೀವು ನಿಮ್ಮ ಪ್ರಶ್ನೆ ಹೇಳಿಬಿಡಿ ಓಕೆ ಮೇಡಂ ಮೇಡಂ ನಾನು ಬಜಾಜ್ ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡಿದ್ದೀನಿ ಓಕೆ ಅದರಲ್ಲಿ ನನಗೆ ಇವಾಗ ಅಕೌಂಟ್ ಅಲ್ಲಿ ಕಾಸು ಇದೆ ಸರ್ ಅಕಸ್ಮಾತ್ ನಾನು ಅದನ್ನ ಯೂಸ್ ಮಾಡಿದೆ ಅದ್ ಯೂಸ್ ಮಾಡಿದ್ಮೇಲೆ ನನಗೆ ಇಸಿಎಸ್ ಬೋನ್ಸ್ ಚಾರ್ಜಸ್ ಹಾಕ್ತಾರಾ ಇಲ್ವಾ ಆಕ್ಚುಲಿ ನಾವು ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದ್ರು ಏನು ರೆಸ್ಪಾನ್ಸ್ ಕೊಡ್ತಿಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಇವತ್ತೇನೋ ಕ್ಲೋಸಿಂಗ್ ಇದೆ ನಮ್ಗೆ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿ ಕಳಿಸ್ತಿದ್ದಾರೆ ಇಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ತಮ್ಮ ಪ್ರಶ್ನೆ ಅರ್ಥ ಆಯ್ತು ನೋಡಿ ಎನ್ ಬಿ ಎಫ್ ಸಿಗಳು ಬಜಾಜ್ ಫೈನಾನ್ಸ್ ಎನ್ ಬಿ ಎಫ್ ಸಿಗ್ ಬರೋದ್ರಿಂದ 3 ಮಂತ್ಸ್ ಎಕ್ಸ್ಟೆನ್ಷನ್ ಏನಿದೆ ಅದು ತಮಗೂ ಕೂಡ ಬರುತ್ತೆ ತಾವು ಅಮೌಂಟ್ ಅನ್ನ ಬ್ಯಾಂಕ್ ಅಲ್ಲಿ ಇಟ್ಟಿದ್ರು ಕೂಡ ಆಟೋ ಕ್ಲಿಯರೆನ್ಸ್ ಅಥವಾ ಇಸಿಎಸ್ ಮುಖಾಂತರ ಅವರು ತಮ್ಮ ಹಣವನ್ನ ತಗೊಳೋದಕ್ಕೆ ಬರೋದಿಲ್ಲ ಆದ್ರೆ ತಮ್ಮ ಬಳಿ ದುಡ್ಡಿದ್ರೆ ದಯವಿಟ್ಟು ಪೇಮೆಂಟ್ ಅನ್ನು ಇವಾಗಲೇ ಮಾಡಬೇಡಿ ಯಾಕೆ ಅಂದ್ರೆ ನೀವು ಹಂಗೆ ಬ್ಯಾಂಕ್ ಅಲ್ಲಿ ಇಟ್ಕೊಂಡಿದ್ರೆ ಎಸ್ ಬಿ ಅಕೌಂಟ್ ಅಲ್ಲಿ ಕೇವಲ 4% ವರ್ಷಕ್ಕೆ ಇಂಟ್ರೆಸ್ಟ್ ಬರುತ್ತೆ ಆದ್ರೆ ತಮ್ಮ ಲೋನ್ ಅಮೌಂಟ್ ತಾವು ನೋಡೋದಾದ್ರೆ 10% 12% ಬಡ್ಡಿ ಕಟ್ತೀರಾ ಕ್ರೆಡಿಟ್ ಕಾರ್ಡ್ ಗಳಲ್ಲಿ ಹತ್ತತ್ರ 30-40% ಬಡ್ಡಿ ಕಟ್ತಿರ್ತೀರಾ ಸೊ ಹಾಗಾಗಿ ದುಡ್ಡಿದ್ರೆ ದಯವಿಟ್ಟು ಪೇಮೆಂಟ್ ಅನ್ನ ಮಾಡಿ ದುಡ್ಡು ಇಲ್ಲ ಅಂದ್ರೆ ಮಾತ್ರ ಈ 3 ಮಂತ್ಸ್ ಎಕ್ಸ್ಟೆನ್ಷನ್ ಅನ್ನ ಪಡೆದುಕೊಳ್ಳಿ ಅಂತ ಹೇಳ್ತೀನಿ ರೈಟ್ ಥ್ಯಾಂಕ್ ಯು ಆಶಾ ಅವರೇ ಹೀಗೆ ವೀಕ್ಷಕರೇ ನಿಮಗೂ ಕೂಡ ಸಾಕಷ್ಟು ಡೌಟ್ಸ್ ಇರುತ್ತೆ ಸಣ್ಣ ಪುಟ್ಟ ಇದರ ಬಗ್ಗೆ ಒಂದು ಸಾಲ ಮನ್ನಾನ ಅಥವಾ ಇದು ಸಾಲ ಮನ್ನಾ ಅಲ್ಲ ಅಂತ ಈಗಾಗಲೇ ರುದ್ರಮೂರ್ತಿ ಅವರು ಹೇಳಿದ್ರು ಆದ್ರೆ ಯಾವ್ಯಾವ ಬ್ಯಾಂಕ್ಗಳು ಬರುತ್ತೆ ಅಥವಾ ಮುಂದೆ ಹೇಗೆ ಮಾಡೋದು ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳಿರುತ್ತೆ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಬಹುದು ರುದ್ರಮೂರ್ತಿ ಅವರೇ ನನಗಿರೋ ಅಂತ ಪ್ರಶ್ನೆ ಅಂತಂದ್ರೆ ಆಯ್ತು ಈಗ 3 ತಿಂಗಳ ಮಟ್ಟಿಗೆ ಸಾಲ ಪೋಸ್ಟ್ಪೋನ್ ಮಾಡಿದಾರ ಇಎಂಐ ಕಟ್ಟೋದನ್ನ ಪೋಸ್ಟ್ಪೋನ್ ಮಾಡಿದಾರ ಆದ್ರೆ ಬಡ್ಡಿನ ಕಟ್ಟಲೇಬೇಕಾಗತ್ತೆ ಒಂದು ಪಾಯಿಂಟ್ ನಂಬರ್ 2 3 ತಿಂಗಳ ನಂತರ ಸ್ವಾಮಿ ಆಲ್ರೆಡಿ ಈಗ ಎಕನಾಮಿಕ್ ಸ್ಲೋ ಡೌನ್ ಇದೆ ಈಗಲೇ ಯಾವುದೇ ರೀತಿ ಜಾಬ್ ಇಲ್ಲ ಇದ್ರ ನಂತರ ಕೊರೋನಾದ ಈ ಒಂದು ಅನಾಹುತದ ನಂತರ ಇನ್ನಷ್ಟು ಜಾಬ್ ಲಾಸ್ ಆಗಬಹುದು ಅನ್ನೋ ಭಯ ಭಾರತವನ್ನಂತೂ ಕಾಡ್ತಾನೆ ಇದೆ ಹಾಗಾಗಿ ಆ ನಂತರ ಕೂಡ ಇನ್ನಷ್ಟು ಸಮಸ್ಯೆ ಆಗುತ್ತಲ್ವಾ ಬ್ಯಾಂಕಿಂಗ್ ಸೆಕ್ಟರ್ಗೂ ಸಮಸ್ಯೆ ಆಗುತ್ತೆ ಏನೋ ಗ್ರಾಹಕರಿಗೂ ಸಮಸ್ಯೆ ಆಗುತ್ತಲ್ವಾ ಆ ಮುಂದಿನ ದಿನಗಳನ್ನು ನಿಭಾಯಿಸೋದು ಹೇಗೆ ಅಂತ
ನೋಡಿ ತುಂಬಾ ಒಳ್ಳೆ ಪ್ರಶ್ನೆ ಇಲ್ಲಿ ನಾವೇನ್ ತಿಳ್ಕೋಬೇಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಆಗಿರಲಿ ಯಾರು ಕೂಡ ಬ್ಯಾಂಕ್ಗಳಿಗೆ ದುಡ್ಡು ಕೊಟ್ಬಿಟ್ಟು ನೀವು ಬಡ್ಡಿ ಮನ್ನಾ ಮಾಡಿ ಅಂತ ಹೇಳಿಲ್ಲ ಬ್ಯಾಂಕ್ಗಳು ಈ ಲಾಸ್ಗಳನ್ನು ಖಂಡಿತ ತಗೊಳ್ಳೋದಕ್ಕೂ ಆಗೋದಿಲ್ಲ ಬ್ಯಾಂಕ್ಗಳು ಎಫ್ ಡಿ ಮೇಲೆ ಈ ತ್ರೀ ಮಂತ್ಸ್ ಪೀರಿಯಡ್ ಅಲ್ಲಿ ಇಂಟ್ರೆಸ್ಟ್ ಕಟ್ಟದ್ ಕಟ್ಟಲೇಬೇಕು ಹಾಗಾಗಿ ಯಾವ ರೀತಿ ಎಫ್ ಡಿ ಮೇಲೆ ಬ್ಯಾಂಕ್ಗಳು ಇಂಟ್ರೆಸ್ಟ್ ಕೊಡುತ್ತೋ ಅದೇ ರೀತಿ ಈ ತ್ರೀ ಮಂತ್ಸ್ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ರೂ ಕೂಡ ಈ ತ್ರೀ ಮಂತ್ಸ್ಗೆ ಇಂಟ್ರೆಸ್ಟ್ ಅನ್ನು ಖಂಡಿತವಾಗ್ಲೂ ಚಾರ್ಜ್ ಮಾಡ್ತಾರೆ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ಲೇಟ್ ಪೇಮೆಂಟ್ ಫೀಸು ಅಥವಾ ಪೆನಾಲ್ಟಿ ಹಾಕೋದು ಅದನ್ನ ಮಾಡಂಗಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ನಿರ್ದೇಶನ ಬಂದಿದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲೂ ಈ ತೊಂದರೆ ಆಗುತ್ತೆ ನಾನು ಇದನ್ನ ಉತ್ತರ ಕೊಡೋದಕ್ಕಾಗೋದಿಲ್ಲ ನರೇಂದ್ರ ಮೋದಿ ಕೊಡಬೇಕು ಇಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಉತ್ತರ ಕೊಡಬೇಕು ಗೈಡ್ ಲೈನ್ಸ್ ಅಲ್ಲಿ ಏನಿದೆ ಅದನ್ನ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಬಹುದೇ ಹೊರತು ಯಾಕೆ ಅವರು ಈ ಸಾಲ ಮನ್ನಾ ಮಾಡಲಿಲ್ಲ ಬಡ್ಡಿ ಯಾಕೆ ಆಗ್ತಾ ಇದ್ದಾರೆ ಈ ಪ್ರಶ್ನೆಗಳ ಖಂಡಿತ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ ನಾನು ಕೂಡ ಜನಸಾಮಾನ್ಯರ ಪರವಾಗಿದ್ದೀನಿ ಖಂಡಿತವಾಗ್ಲೂ ರುದ್ರಮೂರ್ತಿ ಅವರೇ ಲೆಟ್ಸ್ ಗೋ ಇನ್ ಡೀಟೇಲ್ ಬಟ್ ಬಿಫೋರ್ ದಟ್ ನಮಗೆ ಕರೆ ಇದೆ ಬಳ್ಳಾರಿಯಿಂದ ಅಜಯ್ ಕುಮಾರ್ ಕರೆ ಮಾಡಿದ್ದಾರೆ ನಮಸ್ಕಾರ ಅಜಯ್ ಕುಮಾರ್ ಅವರೇ ನಮಸ್ಕಾರ ಮೇಡಮ್ ನಿಮ್ ಪ್ರಶ್ನೆ ಹೇಳಿ ಮೇಡಮ್ ಏನಿಲ್ಲ ಇವಾಗ ನಾವು ಹೊಸ ಗಾಡಿ ತಾಂದಿದ್ದೀವಿ ಓಕೆ ಹೇಳಿ ನಾವು ಹೊಸ ಗಾಡಿ ತಾಂದಿದ್ದೀವಿ ಮೇಡಮ್ ಅವರು ಇವಾಗ ಇಎಂಐ ಮಾಡಂತ ಇವತ್ ಫೋನ್ ಮಾಡಿದ್ದಾರೆ ಮೇಡಮ್ ಓಕೆ ಸೊ ಇಷ್ಟೆಲ್ಲ ಇದ್ದಾಗ್ಲೂ ರುದ್ರಮೂರ್ತಿ ಅವರೇ ಇಷ್ಟೆಲ್ಲ ಇದ್ದಾಗ್ಲೂ ಸೊ ಆನ್ಸರ್ ತುಂಬಾ ಸಿಂಪಲ್ ಆಗುತ್ತೆ ಬಟ್ ಬ್ಯಾಂಕ್ ನವರು ಕಾಲ್ ಮಾಡಿದ್ದಾರೆ ಆರ್‌ಬಿಐ ಇನ್ಸ್ಟ್ರಕ್ಷನ್ ಇದ್ರೂನು ಹಾ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಹೊಸ ಗಾಡಿ ಇವಾಗ ತಗೊಂಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಫಸ್ಟ್ ಮಾರ್ಚ್ 2020 ಒಂದನೇ ತಾರೀಕು ಮಾರ್ಚ್ ತಿಂಗಳು 2020 ಇಸವಿಯ ಡೇಟ್ ಇನ ಮುಂಚೆ ನಿಮ್ಮ ಲೋನ್ ಇಎಂಐ ಡ್ಯೂ ಇರಬೇಕು ಅಂದ್ರೆ ನಿಮ್ಮ ಲೋನ್ ಇಎಂಐ ಏನನ ಫಸ್ಟ್ ಮಾರ್ಚ್ 2020 ಆದ್ಮೇಲೆ ಡ್ಯೂ ಇದ್ದಿ ಅಥವಾ ನೀವು ಹೊಸ ಲೋನ್ ಮಾಡಿದ್ರೆ ಈ ಎಕ್ಸ್ಟೆನ್ಷನ್ ಪೀರಿಯಡ್ ಖಂಡಿತ ನಿಮಗೆ ಅಪ್ಲೈ ಆಗೋದಿಲ್ಲ ಯಾವ ಯಾವ ಲೋನ್ ಫಸ್ಟ್ ಮಾರ್ಚ್ 2020 ಆ ಡೇಟ್ಗೆ ಅಥವಾ ಅದರ ಮುಂಚೆ ಲೋನ್ ಡ್ಯೂ ಇರಬೇಕು ಮತ್ತೆ ಎನ್ ಪಿ ಎ ಆಗಿರಬಾರದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗಿರಬಾರದು ಅವಾಗ ಮಾತ್ರ ಈ ತ್ರೀ ಮಂತ್ಸ್ ಎಕ್ಸ್ಟೆನ್ಷನ್ ಸಿಗುತ್ತೆ ಇದು ಒಂದ್ ಸ್ವಲ್ಪ ಅನ್ಫೇರ್ ಅಲ್ವಾ ಸರ್ ಮಾರ್ಚ್ 1ನೇ ತಾರೀಕು ನಂತರ ಪಾಪ ಅವರೆಲ್ಲ ಹೋಗ್ಬೇಕು ಅವ್ರು ಬಡವರಲ್ವಾ ಅಂತ ಮೇಡಮ್ ಈ ಫೇರ್ನೆಸ್ ಅನ್ಫೇರ್ನೆಸ್ ಅನ್ನ ನಾನು ಇವಾಗ ತಾನೆ ಹೇಳದಂಗೆ ಆರ್ಬಿಐ ಗವರ್ನರ್ ಅಥವಾ ನರೇಂದ್ರ ಮೋದಿ ಹತ್ರ ನಾವು ಮಾತಾಡಬೇಕಾಗತ್ತೆ ಗೈಡ್ ಲೈನ್ಸ್ ಏನ್ ಬಂದಿದೆ ಅದನ್ನ ಕ್ಲಾರಿಟಿ ಪ್ರಕಾರ ನಾನು ಹೇಳೋ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ರೈಟ್ ಸರ್ ಬೆಂಗಳೂರಿನಿಂದ ಸುಧಾಕರ್ ಕರೆ ಮಾಡಿದ್ದಾರೆ ನಮಸ್ಕಾರ ಸುಧಾಕರ್ ಅವರೇ ರುದ್ರಮೂರ್ತಿ ಅವರು ಇದ್ದಾರೆ ಆರ್ಥಿಕ ತಜ್ಞರು ನಿಮ್ ಪ್ರಶ್ನೆ ಏನಿದೆ ಕೇಳಿ ಸರ್ ಈಗ ಆಟೋ ಲೋನ್ ಅಂತಿದೆ ಮತ್ತೆ ಐಎಫ್ಎಲ್ ಪರ್ಸನಲ್ ಲೋನ್ ಅಂತ ಪರ್ಚೇಸ್ ನೋಡಿದೀನಿ ತಗೊಂಡಿದ್ದೀನಿ ಆಲ್ರೆಡಿ ಅದಾದ್ಮೇಲೆ ಹೌಸಿಂಗ್ ಲೋನ್ ಬೇರೆ ತಗೊಂಡಿದೀನಿ ಅದನ್ನ ಇಎಂಐ ಬಂದು ಮೂರ್ ತಿಂಗಳ ಆದ್ಮೇಲೆ ಅಂತ ಹೇಳಿದೀರಾ ಈಗ ಅದು ಇಂಟ್ರೆಸ್ಟ್ ಪೇ ಮಾಡ್ಬೇಕು ಇದ್ ಮಾಡ್ಬೇಕು ಅಂತಿರ್ಲಿಲ್ಲ ಏನದು ಸ್ವಲ್ಪ ಮಾಹಿತಿ ಕೊಡ್ತೀರಾ ಕಾರ್ಯಕ್ರಮ ನೋಡ್ತಾ ಇದ್ರೆ ಕಾರ್ಯಕ್ರಮದ ಆರಂಭದಿಂದ ಸುಧಾಕರ್ ಅವರ ಉತ್ತರ ತುಂಬಾ ಸಿಂಪಲ್ ಇದೆ ನಿಮಗೆ ಬೇಕಾದ್ರೆ ಎಸ್ ಸರ್ ಪ್ಲೀಸ್ ಕಂಟಿನ್ಯೂ ಸೊ ನಿಮಗೆ ಬೇಕಾದ್ರೆ ಈ ತ್ರೀ ಮಂತ್ಸ್ ಎಕ್ಸ್ಟೆನ್ಷನ್ ಪೀರಿಯಡ್ ಅನ್ನ ತಗೊಳ್ಳಿ ತಮ್ಮ ಬಳಿ ದುಡ್ಡಿಲ್ಲ ಇವಾಗ ನನಗೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಅಂದಾಗ ಮಾತ್ರ ಈ ತ್ರೀ ಮಂತ್ಸ್ ಎಕ್ಸ್ಟೆನ್ಷನ್ ಅನ್ನ ತಗೊಳ್ಳಿ ಬಡ್ಡಿ ಬೀಳೋದು ಬಿದ್ದೇ ಬೀಳುತ್ತೆ ಈ ತ್ರೀ ಮಂತ್ಸ್ಗೆ ಆದ್ರೆ ಬಡ್ಡಿ ಮೇಲೆ ಬಡ್ಡಿ ಅಥವಾ ಪೆನಾಲ್ಟಿ ಅಥವಾ ಫೈನು ಅಥವಾ ನಿಮ್ ಸಿಬಿಲ್ ಸ್ಕೋರ್ ಕಡಿಮೆ ಮಾಡೋದು ಇದನ್ನ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ತಮ್ಮ ಬಳಿ ದುಡ್ಡಿದ್ರೆ ಇಎಂಐ ಪೇಮೆಂಟ್ ಅನ್ನ ಇವಾಗಲೇ ಮಾಡಿ ದುಡ್ಡಿಲ್ಲ ಅಂದಾಗ ಮಾತ್ರ ತ್ರೀ ಮಂತ್ಸ್ ಎಕ್ಸ್ಟೆನ್ಷನ್ ಪೀರಿಯಡ್ ಅನ್ನ ತಗೊಳ್ಳಿ ಹಾಗೂ ಹೌಸಿಂಗ್ ಲೋನ್ಗೆ ಬಡ್ಡಿ ದರ ಕಡಿಮೆ ಇರುತ್ತೆ ಅದನ್ನ ಬೇಕಾದ್ರೆ ನೀವು ತ್ರೀ ಮಂತ್ಸ್ ಎಕ್ಸ್ಟೆನ್ಷನ್ ತಗೊಳ್ಳಿ ಈ ಬೇರೆ ಪರ್ಸನಲ್ ಲೋನು ಕ್ರೆಡಿಟ್ ಕಾರ್ಡ್ ಲೋನು ಇದ್ರ ಮೇಲೆ ಬಡ್ಡಿಗಳು ಜಾಸ್ತಿ ಇರೋದ್ರಿಂದ ಅಂತ ಲೋನ್ಗಳನ್ನ ಇವಾಗಲೇ ಪೇ ಮಾಡೋದು ಉತ್ತಮ ಅಂತ ಹೇಳ್ತೀನಿ ರೈಟ್ ಥ್ಯಾಂಕ್ ಯು ಸುಧಾಕರ್ ಅವರೇ ಕರೆ ಮಾಡಿದ್ದಕ್ಕೆ ಹಾಗೆ ತುಮಕೂರಿನಿಂದ ನವೀನ್ ಕುಮಾರ್ ಕರೆ ಮಾಡಿದ್ದಾರೆ ನಮಸ್ಕಾರ ನವೀನ್ ಕುಮಾರ್ ಅವರೇ ಏನ್ ನಿಮ್ ಪ್ರಶ್ನೆ ಮೇಡಮ್ ನಮಸ್ತೆ ಮೇಡಮ್ ನಮ್ದು ಶ್ರೀರಾಮ್ ಫೈನಾನ್ಸ್ ಅಲ್ಲಿ ವೆಹಿಕಲ್ ಲೋನ್ ಇದೆ ಕಮರ್ಷಿಯಲ್ ವೆಹಿಕಲ್ ಲೋನ್ ಅದು ಯಾವ ತರ ಸರ್ ಕಟ್ಟೋದು ಮೂರ್ ತಿಂಗಳು ಮುಂದಕ್ಕೆ ಎಕ್ಸ್ಚೇಂಜ್ ಆಗುತ್ತೆ ಸರ್ ಅದು ರೈಟ್ ಅಂತ ಮೇಡಮ್ ಅಷ್ಟೇ ಇನ್ನೇನು ರುದ್ರಮೂರ್ತಿ ಅವರು ಉತ್ತರ ಹೇಳಿ ನೋಡಿ ಶ್ರೀರಾಮ್ ಫೈನಾನ್ಸ್ ಎನ್ ಬಿ ಎಫ್ ಸಿಗೆ ಬರೋದ್ರಿಂದ ನಿಮಗೆ ಈ ಎಕ್ಸ್ಟೆನ್ಷನ್ ತ್ರೀ ಮಂತ್ಸ್ ಏನಿದೆ ಅದು ಖಂಡಿತವಾಗ್ಲೂ ಸಿಗುತ್ತೆ ಆದ್ರೆ ತಮ್ಮ ಬಳಿ ದುಡ್ಡಿದ್ರೆ ಇವಾಗಲೇ ಪೇ ಮಾಡಿ ಯಾಕಂದ್ರೆ ಬಡ್ಡಿ ತ್ರೀ ಮಂತ್ಸ್ ಏನ್ ಎಕ್ಸ್ಟೆಂಡ್ ಆಗುತ್ತೆ ಅದಕ್ಕೆ ಕಟ್ಟೋದು ಕಟ್ಟಲೇಬೇಕಾಗತ್ತೆ ಹಾಗಾಗಿ ದುಡ್ಡಿದ್ರೆ ಮಾತ್ರ ನೀವು ಖಂಡಿತವಾಗ್ಲೂ ಇವಾಗಲೇ ಇಎಂಐ ಪೇಮೆಂಟ್ ಮಾಡೋದು ಉತ್ತಮ ಎಕ್ಸ್ಟೆನ್ಷನ್ ಅನ್ನ ತಗೋಬೇಡಿ ದುಡ್ಡು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ತ್ರೀ ಮಂತ್ಸ್ ಎಕ್ಸ್ಟೆನ್ಷನ್ ಅನ್ನ ಪಡೆದುಕೊಳ್ಳಿ ರೈಟ್ ಥ್ಯಾಂಕ್ ಯು ನವೀನ್ ಕುಮಾರ್ ಅವರೇ ಕಾಲ್ ಮಾಡಿದ್ದಕ್ಕೆ
ಎಸ್ ರುದ್ರಮೂರ್ತಿ ಅವರೇ, ನಿಜ ನೀವು ನಾವು ಏನು ಮಾಡಕ್ಕಾಗಲ್ಲ ಸಿಚುಯೇಷನ್ ಹಾಗಿದೆ ಅಂತ ಆದ್ರೆ ನಾವು ಏನನ್ನ ನಿರೀಕ್ಷೆ ಮಾಡಬಹುದು ಹಾಗೆ ನಾವು ಮುನ್ನೆಚ್ಚರಿಕೆ ಅಂದ್ರೆ ಆರ್ಥಿಕ ಮುನ್ನೆಚ್ಚರಿಕೆ ಈಗ ಆರೋಗ್ಯದ ಮುನ್ನೆಚ್ಚರಿಕೆನ ತಗೋತಾ ಇದೀವಿ ಅದೇ ರೀತಿ ಆರ್ಥಿಕ ಮುನ್ನೆಚ್ಚರಿಕೆನ ಯಾವ ರೀತಿ ತಗೋಬಹುದು ಅಂತ ನಾನು ನನ್ನ ಹಿಂದಿನ ಪ್ರಶ್ನೆಗೆ ಇದನ್ನ ಲಿಂಕ್ ಮಾಡಕ್ಕೆ ಬಯಸ್ತೀನಿ ಸರ್ ಮೇಡಂ ತುಂಬಾ ಒಳ್ಳೆ ಪ್ರಶ್ನೆ ನೋಡಿ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ ಹೊರತು ವೆಲ್ತ್ ಇಸ್ ಹೆಲ್ತ್ ಅಂತ ಹೇಳೋದಿಲ್ಲ ಅಂದ್ರೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ನಂತರ ತಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲ ಬರುತ್ತೆ ಹಾಗಾಗಿ ಜನರು ಖಂಡಿತವಾಗಲೂ ಕೈ ಜೋಡಿಸ್ಬಿಟ್ಟು ಈ ಕೋವಿಡ್ 19 ಅನ್ನು ಹೊರಗಡೆ ಹಾಕೋದಕ್ಕೆ ಸರ್ಕಾರದ ಜೊತೆ ಏನೇನು ನಾವು ಮಾಡಬೇಕು ಈ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ನಾವು ಖಂಡಿತ ಮನೆಯಲ್ಲೇ ಇರೋದಾಗ್ಲಿ ಸೋಶಿಯಲ್ ಡಿಸ್ಟೆನ್ಸಿಂಗ್ ಕಾಪಾಡೋದಾಗ್ಲಿ ಇದೆಲ್ಲವನ್ನ ಮಾಡಬೇಕಾಗತ್ತೆ ಅದರ ಜೊತೆಗೆ ಜನ ಏನ್ ಮಾಡಬೇಕು ಮುಂದಕ್ಕೆ ಏನಾಗುತ್ತೆ ಅಂತ ಯಾರು ಹೇಳೋದಕ್ಕಾಗೋದಿಲ್ಲ ಈ ಕರೋನಾ ಅಂತ ಭೀತಿ ಏನಿದೆ ಇದು 100 ವರ್ಷದಲ್ಲೂ ಒಮ್ಮೆ ಈ ತರ ಇಷ್ಟೊಂದು ಡೀಪ್ ಆಗಿ ಇಷ್ಟೊಂದು ಒಡೆತವನ್ನ ಕೊಟ್ಟಿಲ್ಲ ಹಾಗಾಗಿ ಯಾವಾಗ್ಲೂ ತಾವು ಸೇವಿಂಗ್ಸ್ ಮಾಡುವಾಗ ಇನ್ಕಮ್ ಅರ್ನ್ ಮಾಡುವಾಗ ಕಷ್ಟಕಾಲಕ್ಕೆ ನಾವು ಮುಂಚೆನೆ ಪ್ಲಾನ್ ಮಾಡಿ ದುಡ್ಡನ್ನ ಎತ್ತಿಟ್ಟಾಗ ಇಂತ ಕಾಲದಲ್ಲಿ ಖಂಡಿತವಾಗ್ಲೂ ಅದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತೀನಿ ರೈಟ್ ರಾಜು ಕರೆ ಮಾಡಿದ್ದಾರೆ ಮೈಸೂರಿನಿಂದ ನಮಸ್ಕಾರ ರಾಜು ಅವರೇ ನಿಮ್ ಪ್ರಶ್ನೆ ಏನಿದೆ ಕೇಳಿ ಹೇಳಿ ಮೇಡಮ್ ನಾವು ಒಂದು ಸ್ಪಿಡ್ಜ್ ವಾಷಿಂಗ್ ಮಿಷಿನ್ ತಗೊಂಡಿಂದ ಬಜಾಜ್ ಫೈನಾನ್ಸ್ ಇಂದ ಅದು ಮೆಸೇಜ್ ಬಂದಿಲ್ಲ ಅದು ಅಮೌಂಟ್ ಕಟ್ ಆಗತ್ತೆ ಮೇಡಮ್ ಅವರೇ ಓಕೆ ಒಳ್ಳೆ ಪ್ರಶ್ನೆ ಕೇಳಿದ್ದೀರ ನೋಡಿ ಬಜಾಜ್ ಫಿನಾನ್ಸ್ ಅಥವಾ ನೀವು ಮನೆ ಗೃಹ ಉಪಯೋಗಿ ಹೇಳಿ ವಸ್ತುಗಳು ಅಂತ ನಾವೇನ್ ಕರಿತೀವಿ ಫಾರ್ ಎಕ್ಸಾಂಪಲ್ ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಮಿಕ್ಸಿ ಗ್ರೈಂಡರ್ ಮೊಬೈಲ್ ಫೋನ್ ಈ ತರ ನೀವು ಮನೆಗೆ ಬಳಸುವಂತ ಗೃಹೋಪಯೋಗಿ ವಸ್ತುಗಳನ್ನ ತಗೊಂಡಿದ್ರು ಕೂಡ ಈ ಬಜಾಜ್ ಫಿನಾನ್ಸ್ ಸುಂದರಂ ಫಿನಾನ್ಸ್ ಇವರೆಲ್ಲರೂ NBFC ಅಂಡರ್ ಬರೋದ್ರಿಂದ ನಿಮಗೂ ಕೂಡ ಈ 3 ಮಂತ್ಸ್ ಎಕ್ಸ್ಟೆನ್ಷನ್ ಸಿಗುತ್ತೆ ಆದ್ರೆ ಈ 3 ಮಂತ್ಸ್ ಎಕ್ಸ್ಟೆನ್ಷನ್ ತಗೊಂಡ್ರು ಕೂಡ ಬಡ್ಡಿ ಕಟ್ಟೋದು ಈ 3 ಮಂತ್ಸ್ ಗೆ ಕಟ್ಟಲೇಬೇಕಾಗತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ತಗೊಳ್ತಾರೆ ಹಾಗಾಗಿ ತಮ್ಮ ಬಳಿ ದುಡ್ಡಿದ್ರೆ ಇವಾಗಲೇ ಆ ಪೇಮೆಂಟ್ ಗಳನ್ನ ಮಾಡಿ ದುಡ್ಡು ಇಲ್ಲ ಅಂದ್ರೆ ಮಾತ್ರ ಎಕ್ಸ್ಟೆನ್ಷನ್ ಅನ್ನ ತಗೊಳ್ಳಿ ರೈಟ್ ಥ್ಯಾಂಕ್ ಯು ರಾಜು ಅವರೇ ಕರೆ ಮಾಡಿದ್ದಕ್ಕೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೀಗೆ ನಿಮಗೂ ಕೂಡ ಸಾಕಷ್ಟು ಗೊಂದಲಗಳೇ ಇರುತ್ತೆ ಈಗಾಗಲೇ ನಮ್ಮ ವೀಕ್ಷಕರೊಬ್ರು ಹೇಳಿದಾಗೆ ಇಷ್ಟೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದ ಮೇಲೂ ಕೂಡ ನಿನ್ನೆ ಕರೆ ಮಾಡಿದ್ರು ಬ್ಯಾಂಕ್ನವರು EMI ಕಟ್ಟಿ ಅಂತ ಅದು ನೋಡಿದ್ರೆ ಮಾರ್ಚ್ 1st ನಂತರ ತಗೊಂಡಿರೋ ವಸ್ತುಗಳಿಗೆ ಇಲ್ಲ ಅಂತ ಹೀಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಜೊತೆಗೆ